ಸ್ಟೂಡೆಂಟ್ಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಲ್ಲಿ ನಾವು 2019 ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿಲ್ಲ ಓಕೆನಾ ಅದನ್ನ ಇವತ್ತು ಸಾಲ್ವ್ ಮಾಡ್ಬಿಡೋಣ ಓಕೆನಾ ನೋಡಿ ಸೆಕ್ಷನ್ ಸಿ ನಲ್ಲಿ ಎರಡು ಕ್ವಶನ್ ಹೌಸ್ ಪ್ರಾಪರ್ಟಿ ಮೇಲೆ ಬರುತ್ತೆ ಆಲ್ರೆಡಿ ಸ್ಯಾಲರಿ ಮೇಲೆ ಒಂದಷ್ಟು ವಿಡಿಯೋಸ್ ಜಾಸ್ತಿ ವಿಡಿಯೋಸ್ ಮಾಡಿದೀವಿ ಹೌಸ್ ಪ್ರಾಪರ್ಟಿಲಿ 1918 ದು ಅಪ್ಲೋಡ್ ಮಾಡಿಲ್ಲ ಸರ್ ಅಂತ ಕೇಳ್ತಾ ಇದ್ರೆ ಈಗ ಇವತ್ತು ಅಪ್ಲೋಡ್ ಮಾಡ್ತಾ ಇದೀನಿ ನೋಡಿ ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ Mr. Shekhar is the owner of three houses. Mr. Shekhar is the owner of three houses, properties in Bangalore, and let out all the three houses throughout the year. Okay, it is. More money is there. More money no bargain could be done. Fair rent, municipal valuation, actual rent, A, B, C. More money do could be done. Use of tenant. Yeah, net use money done. Andre tenant. ರೆಸಿಡೆಂಟ್ ಮೂರನ್ನು ಬಾಡಿಗೆಗೆ ಕೊಟ್ಟಿರೋದು ಒಂದು ಬಾಡಿಗೆಗೆ ಅಂತ ಕೊಟ್ಟಿದ್ದಾನೆ ವಾಸಕ್ಕೆ ಅಂತ ಹೇಳಿ ಎರಡನೇದು ಆಫೀಸ್ಗೆ ಅಂತ ಕೊಟ್ಟಿದ್ದಾನೆ ಇನ್ನೊಂದು ಕೂಡ ಬಾಡಿಗೆಗೆ ವಾಸಕ್ಕೆ ಅಂತ ಕೊಟ್ಟಿದ್ದಾನೆ ಅವನು ವಾಸಕ್ಕೆ ಅಂತ ಆದ್ರೂ ಕೊಡ್ಲಿರ್ಲಿ ಕಮರ್ಷಿಯಲ್ ಗಾದ್ರೂ ಕೊಡಿರ್ಲಿ ರೆಸಿಡೆನ್ಶಿಯಲ್ ಪರ್ಪಸ್ ಗಾದ್ರೂ ಕೊಟ್ಟಿರ್ಲಿ ಲೆಟ್ ಔಟ್ ಮಾಡಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ ರಿಪೇರ್ ಚಾರ್ಜಸ್ ಕಲೆಕ್ಷನ್ ಚಾರ್ಜಸ್ ಅಂತ ಇದೆ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ ರಿಪೇರ್ ಚಾರ್ಜಸ್ ಕಲೆಕ್ಷನ್ ಚಾರ್ಜಸ್ ನ ಅಲ್ಲೇ ಓದ್ಬಿಟ್ಟು ಅಲ್ಲೇ ಮರೆತು ಬಿಡಿ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಇದೆ ಒಂದು ಹೌಸ್ ಎಗೆ ಮನೆ ಕಟ್ಟೋದಕ್ಕೆ ಅಂತ 1 ಲಕ್ಷ ರೂಪಾಯಿ ಅಷ್ಟು ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಿದಾನೆ ಈ ವರ್ಷ ಹಾಗೆ ಎರಡನೇ ಮನೆಗೆ ಲೋನ್ ಇಂಟ್ರೆಸ್ಟ್ ಕಟ್ಟಿದಾನೆ ಆದ್ರೆ ಲೋನ್ ತಗೊಂಡಿರೋದು ಮಗಳ ಮದುವೆಗೆ ಅಂತ ಹೇಳಿ ಏನಕ್ಕೆ ಮಗಳ ಮದುವೆಗೆ ಅದಿದೆಯಾ ಬುಕ್ಕಲ್ಲಿ ಇದೆಯಾ ಓಕೆ ಫೈನ್ ಹಾಗೆ ರಿಪೇರ್ಸ್ ಆಫ್ ದ ಹೌಸ್ ಪ್ರಾಪರ್ಟಿ ಎಷ್ಟಂತೆ 10,000 ಮನೆ ಸಿ ಮನೆಗೆ ಇದೆಯಂತೆ ನೋಡಿ ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಡಿ ಇದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳೋದು ಯಾವುದೇ ಲೋನ್ ಮನೆ ಕಟ್ಟೋದಕ್ಕಾಗ್ಲಿ ಪರ್ಚೇಸ್ ಮಾಡೋದಕ್ಕಾಗ್ಲಿ ರಿಪೇರಿಗಾಗ್ಲಿ ರಿನೀವಲ್ಗಾಗ್ಲಿ ರೀಕನ್ಸ್ಟ್ರಕ್ಷನ್ಗಾಗ್ಲಿ ಯಾವುದೇ ಉದ್ದೇಶಕ್ಕಾಗ್ಲಿ ನೀವು ಲೋನ್ ಅನ್ನ ಪಡೆದಿದ್ದೇ ಆದಲ್ಲಿ ಆ ಲೋನ್ ಗೆ ಬಡ್ಡಿಯನ್ನ ಕಟ್ಟಿದ್ದೇ ಆದಲ್ಲಿ ನಿಮಗೆ ಡಿಡಕ್ಷನ್ ಬರುತ್ತೆ ಅರ್ಥ ಆಗ್ತಿದ್ಯಾ ಅಂಡರ್ ಸೆಕ್ಷನ್ 24 ಅಲ್ಲಿ ಡಿಡಕ್ಷನ್ ಬರುತ್ತೆ ಯಾವ್ದಕ್ ಬರಲ್ಲ ಅಂದ್ರೆ ಮಗಳ ಮದುವೆಗೆ ಅಂತ ಸಾಲ ಮಾಡಿ ಕಟ್ಟಿರೋ ಬಡ್ಡಿ ಬರಲ್ಲ ಮನೇನ ಅಡ ಮಾಡಿಬಿಟ್ಟು ಮಾರ್ಟ್ಗೇಜ್ ಮಾಡಿಬಿಟ್ಟು ಲೋನ್ ಅನ್ನ ಏನೋ ಬೇರೆ ಉದ್ದೇಶಕ್ಕೆ ಅಂತ ಬಳಸ್ಕೊಂಡಿರುವಂತ ಇಂಟ್ರೆಸ್ಟ್ ಅಮೌಂಟ್ ಕಟ್ಟಿದ್ರೆ ಅದಕ್ಕೂ ಬರೋದಿಲ್ಲ ಯಾವ್ದಾದಕ್ ಬರುತ್ತೆ ಓನ್ಲಿ ಫಾರ್ ಪರ್ಚೇಸ್ ರಿಕನ್ಸ್ಟ್ರಕ್ಷನ್ ರಿಕನ್ಸ್ಟ್ರಕ್ಷನ್ ರಿನಿವಲ್ ಅಂಡ್ ರಿಪೇರ್ ಈ ಉದ್ದೇಶಕ್ಕೆ ತಗೊಂಡಿದ್ರೆ ಮಾತ್ರ ಡಿಡಕ್ಷನ್ ಲೋನ್ ಗೆ ಬರುತ್ತೆ ಆಮೇಲೆ ಏನ್ ಹೇಳಿದಾನೆ ಮುನ್ಸಿಪಲ್ ಟ್ಯಾಕ್ಸಸ್ 10% ಆನ್ ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಮುನ್ಸಿಪಲ್ ಟ್ಯಾಕ್ಸ್ ಆಫ್ ಹೌಸ್ ಎ ವಾಸ್ ಪೇಯ್ಡ್ ಬೈ ದ ಓನರ್ ಬಟ್ ದ ಮುನ್ಸಿಪಲ್ ಟ್ಯಾಕ್ಸಸ್ ಆಫ್ ದ ಹೌಸ್ ಬಿ ಅಂಡ್ ಹೌಸ್ ಸಿ ವರ್ ಪೇಯ್ಡ್ ಬೈ ದ ಟೆನೆಂಟ್ ಅಂತ ಹೇಳಿದಾನೆ ಮನೆ ಮೊದಲನೇ ಮನೆ ಎ ಮನೆಗೆ ಓನರ್ ಮುನ್ಸಿಪಲ್ ಟ್ಯಾಕ್ಸಸ್ ನ ಕಟ್ಟಿದ್ದಾನೆ ಆದ್ರೆ ಎರಡನೇ ಮನೆಗೆ ಮತ್ತೆ ಮೂರನೇ ಮನೆಗೆ ಮುನ್ಸಿಪಲ್ ಟ್ಯಾಕ್ಸಸ್ ನ ಓನರ್ ಕಟ್ಟಿಲ್ಲ ಬಾಡಿಗೆದಾರ ಕಟ್ಟಿದಾನೆ ಟೆನೆಂಟ್ ಕಟ್ಟಿದಾನೆ ಹೌದಾ ದ ಹೌಸ್ ಸಿ ವಾಸ್ ರಿಮೈನ್ಡ್ ವೇಕೆಂಟ್ ಫಾರ್ 2 ಮಂತ್ಸ್ ಅಂತ ಬರ್ತಾ ಇದೆ ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ಮಿಸ್ಟರ್ ಶೇಖರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಅಂತ ಇದೆ ಓಕೆನಾ ಈಗ ಯಾವ ರೀತಿ ಸಾಲ್ವ್ ಮಾಡೋದು ಈ ಕ್ವಶನ್ ಅನ್ನ ಅಂತ ನೋಡೋಣ ಫಸ್ಟ್ ಐ ವಿಲ್ ಟೇಕ್ ಇಟ್ ಆಸ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಓಕೆನಾ ಹೌಸಸ್ ಅಂತ ಬರೀತೀನಿ ಏನಂತ ಬರೀತೀನಿ ಹೌಸಸ್ ಹೌಸ್ ಎ ಹೌಸ್ ಬಿ ಹೌಸ್ ಸಿ ಓಕೆನಾ ಮೂರು ಒಂದೇ ಸರಿ ಮಾಡ್ಕೊಡೋಣ ಓಕೆನಾ ಇದು ಪರ್ಟಿಕ್ಯುಲರ್ಸ್ ಅಂತ ಹೇಳೋಣ ಫಸ್ಟ್ ನಮ್ಗೆ ಯಾವುದೇ ಮನೆ ಆಗ್ಲಿ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಬೇಕು ಕರೆಕ್ಟಾ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಮಾಡಬೇಕಾದ್ರೆ ಫಸ್ಟ್ ಪಾಯಿಂಟ್ ಏನ್ ಗೊತ್ತಾ ಆ ಕ್ವಶನ್ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಇದೆಯಾ ಅಂತ ನೋಡ್ಕೊಳ್ಳಿ ಈ ಪ್ರಾಬ್ಲಮ್ ಅಲ್ಲಿ ನಿಜವಾಗ್ಲೂ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲ ಇದೆಯಾ ಇಲ್ಲ ಹಾಗಾದ್ರೆ ಫಸ್ಟ್ ಆಕ್ಚುವಲ್ ರೆಂಟ್ ಎಷ್ಟಿದೆ ನೋಡಿ ಆಕ್ಚುವಲ್ ರೆಂಟ್ ಎಷ್ಟಿದೆ ಆಕ್ಚುವಲ್ ರೆಂಟ್ ಓಕೆನಾ ಪರ್ ಮಂತ್ ಎ ಮನೆದು 20,000 ಇಂಟು 12 ಎಷ್ಟು ಬರುತ್ತೆ
22 ಲಕ್ಷದ 40,000 ಎರಡನೇ ಮನೆಯದು 15,000 ಇಂಟು 12 ತಿಂಗಳು 1,00,000 80,000 ಮೂರನೇ ಮನೆಯದು 25,000 ಇಂಟು 12 ತಿಂಗಳು 3,00,000 ಬರುತ್ತೆ ಕರೆಕ್ಟ್ ಏನಪ್ಪ ಈ ಅಮೌಂಟ್ ಅನ್ನ ಮುನಿಸಿಪಲ್ ವ್ಯಾಲ್ಯೂಗೆ ನೋಡಿ ಎಷ್ಟು ಇದೆ ಮುನಿಸಿಪಲ್ ವ್ಯಾಲ್ಯೂ 1,50,000 1,00,000 2,00,000 ಆಮೇಲೆ 1,00,000 ಅಂತ ಇದೆ ಕರೆಕ್ಟಾ ನೆಕ್ಸ್ಟ್ ಫೇರ್ ರೆಂಟ್ ಅಂತ ಏನಾದರೂ ಕೊಟ್ಟಿದಾನ ನೋಡಿ ಎಷ್ಟು ಕೊಟ್ಟಿದಾನೆ ನೋಡಿ 1,80,000 1,50,000 1,20,000 ನೋಡಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಮೂರರಲ್ಲಿ ಯಾವುದು ಜಾಸ್ತಿ ಬರುತ್ತೆ ಅದನ್ನೇ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಅಂತ ಕರಿಬಹುದು ಹೌದಾ ಬಹುದಾ ಇಲ್ವಾ ಬಹುದು ಯಾವುದು ಜಾಸ್ತಿ ಇದೆ ಅದನ್ನ ಮಾರ್ಕ್ ಮಾಡ್ಬಿಡಿ ಓಕೆನಾ ಇಲ್ಲಿ ಯಾವುದು ಜಾಸ್ತಿ ಇದೆ 2 ಲಕ್ಷ ಜಾಸ್ತಿ ಇಲ್ಲಿ ಯಾವುದು ಜಾಸ್ತಿ ಇದೆ 3 ಲಕ್ಷ ಜಾಸ್ತಿ ಕರೆಕ್ಟಾ ಮಾರ್ಕ್ ಮಾಡ್ಬಿಟ್ಟು ಆ ಅಮೌಂಟ್ ನ ಇಲ್ಲಿ ಇಳಿಸ್ಕೊಳ್ಳಿ ಓಕೆನಾ ನಾನು ಹೇಳಿದ ಹಾಗೆ ಮಾಡಿ ದಯವಿಟ್ಟು ಓಕೆನಾ ಒನ್ ಪೇಜ್ ಅಲ್ಲಿ ಆನ್ಸರ್ ಸಿಕ್ಕಿಬಿಡುತ್ತೆ 14 ಮಾರ್ಕ್ಸ್ ಬಂದ್ಬಿಡುತ್ತೆ ನೋಡಿ ಯಾವುದಾದ್ರೂ ಮನೆ ವೇಕೆಂಟ್ ಆಗಿದೆಯಾ ನೋಡಿ ಇದೆ ಹೌಸ್ ಸಿ 2 ತಿಂಗಳು ವೇಕೆಂಟ್ ಆಗಿದೆ ಎಲ್ಲಿ ಹೇಳಿದರೆ ಸರ್ ಅಂದ್ರೆ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ನೋಡಬೇಕು ಇಲ್ಲ ಅಂದ್ರೆ ಒಂದು ಕೆಲಸ ಮಾಡ್ತೀರಾ ಎಲ್ಲರೂ ಇದೊಂದು ರೆಗ್ಯುಲರ್ ಪ್ರಾಕ್ಟೀಸ್ ಇಟ್ಕೊಳ್ಳಿ ಎಲ್ಲ ಬರದ್ರಾ ಬರೆದು ಬಿಟ್ಟು ಲೆಸ್ ವೇಕೆನ್ಸಿ ಪೀರಿಯಡ್ ರೆಂಟ್ ಅಂತ ಹೇಳಿ ಎಲ್ಲಾ ಪ್ರಾಬ್ಲಮ್ಗೂ ಇದೊಂದು ಹಾಕೊಳ್ಳಿ ಇತ್ತ ಮೈನಸ್ ಮಾಡಿ ಇಲ್ವಾ ಡ್ಯಾಶ್ ಹಾಕಿ ಇಲ್ಲಿ ಎ ಮನೆ ವೇಕೆಂಟ್ ಆಗಿಲ್ಲ ಬಿ ಮನೆನು ವೇಕೆಂಟ್ ಆಗಿಲ್ಲ ಯಾವ ಮನೆ ವೇಕೆಂಟ್ ಆಗಿರೋದು ರಂಜಿ ಸಿ ಮನೆ ಎಷ್ಟು ತಿಂಗಳಂತೆ 2 ಮಂತ್ಸ್ ವೇಕೆಂಟ್ ಆಗಿದೆ ಕರೆಕ್ಟಾ ಒಂದು ತಿಂಗಳಿಗೆ ರೆಂಟ್ ಎಷ್ಟು 25,000 ಕರೆಕ್ಟಾ ಹಾಗಾದ್ರೆ ಇಲ್ಲಿ 50,000 ರೂಪಾಯಿನ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಮೈನಸ್ ಮಾಡಿದ ಮೇಲೆ ಬರೋದನ್ನ ಏನಂತ ಕರೀತೀವಿ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಎಷ್ಟೆಷ್ಟು ಬರ್ತಾ ಇದೆ 2,40,000 2,50,000 ಹೌದಾ ಇದು ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಆಯ್ತು ಈಗ ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಬರೆಯೋವರೆಗೂ ಸುಮ್ಮನೆ ಇರಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್ ಓಕೆನಾ ಇಲ್ಲಿ ಟೆನೆಂಟ್ ಪೇಮೆಂಟ್ ಮಾಡಿರೋದನ್ನ ಮೈನಸ್ ಮಾಡಬಾರದು ಮುನ್ಸಿಪಲ್ ಟ್ಯಾಕ್ಸ್ ಡ್ಯೂ ಅಂತ ಇರೋದನ್ನ ಮೈನಸ್ ಮಾಡಬಾರದು ಪೇಡ್ ಆಗಿರಬೇಕು ಓನರೇ ಆಗಿರಬೇಕು ಅರ್ಥ ಆಯ್ತಾ ಈಗ ಮುನ್ಸಿಪಲ್ ಟ್ಯಾಕ್ಸಸ್ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ ಕರೆಕ್ಟಾ 10% ಆಫ್ ಮುನ್ಸಿಪಲ್ ವ್ಯಾಲ್ಯೂ ಕರೆಕ್ಟಾ ಮುನ್ಸಿಪಲ್ ವ್ಯಾಲ್ಯೂ ಎಲ್ಲಿದೆಯಪ್ಪ ಇಲ್ಲಿದೆ ಹೌದು ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿ ಮುನ್ಸಿಪಲ್ ಟ್ಯಾಕ್ಸ್ 10% ಮುನ್ಸಿಪಲ್ ವ್ಯಾಲ್ಯೂಯೇಷನ್ ಮುನ್ಸಿಪಲ್ ಟ್ಯಾಕ್ಸ್ ಹೌಸ್ ಎ ವಾಸ್ ಪೇಡ್ ಬೈ ದ ಓನರ್ ಹೌದಾ ಪೇಡ್ ಬೈ ದ ಓನರ್ ಪೇಡ್ ಇದೆ ಓನರ್ ಇದೆ ಕರೆಕ್ಟಾ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ 1.5 ಲಕ್ಷ ರೂಪಾಯಿ ಮೇಲೆ ಹೌಸ್ ಎದು 1.5 ಲಕ್ಷ ರೂಪಾಯಿ ಮೇಲೆ 10% ಎಷ್ಟು ಬರುತ್ತಪ್ಪ 15,000 ಬರುತ್ತೆ ಕರೆಕ್ಟಾ ಇನ್ನು ಉಳಿದಂತೆ ಬಟ್ ದ ಮುನಿಸಿಪಲ್ ಟ್ಯಾಕ್ಸ್ ಆಫ್ ಹೌಸ್ ಬಿ ಅಂಡ್ ಹೌಸ್ ಸಿ ಪೇಡ್ ಬೈ ಟೆನೆಂಟ್ ಪೇಡ್ ಆಗಿದೆ ಬಟ್ ಓನರ್ ಅಂತ ಇಲ್ಲ ಟೆನೆಂಟ್ ಅಂತ ಇದೆ ಅದಕ್ಕೆ ಇವೆರಡಕ್ಕೂ ಡ್ಯಾಶ್ ಅಂತ ಹಾಕಿ ಎಲ್ರಿಗೂ ಗೊತ್ತಾಯ್ತಾ ಈಗ ಎಷ್ಟು ಬರುತ್ತಪ್ಪ 2,25,000 ಇದು 2 ಲಕ್ಷ ಇದು 2.5 ಲಕ್ಷ ಕರೆಕ್ಟಾ ಈಗ ಇದನ್ನ ಏನಂತ ಕರೆಯೋಣ ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರೆಯೋಣ ಬಂತ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಅಂದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಮೊದಲನೆಯದು
ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕರೆಕ್ಟಾ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಾವ್ದ್ರ ಮೇಲೆ ಕೊಡ್ತೀವಿ 30% ಆನ್ ನೆಟ್ ಆನ್ಯುವಲ್ ವ್ಯಾಲ್ಯೂ ನೆಟ್ ಆನ್ಯುವಲ್ ವ್ಯಾಲ್ಯೂ ಎಷ್ಟಿದೆ 2,25,000 ಇದರ ಮೇಲೆ 30% ಎಷ್ಟು ಬರುತ್ತೆ 67,500 ಬರುತ್ತೆ ಕರೆಕ್ಟಾ 2 lakhs ಮೇಲೆ 30% ಎಷ್ಟು ಬರುತ್ತೆ 60,000 ಬರುತ್ತೆ 2,50,000 ಮೇಲೆ 30% 75,000 ಬರ್ತದೆ ಕರೆಕ್ಟಾ ಇದೊಂದು ಬಿಟ್ರೆ ಇನ್ನು ಎರಡನೇದು ಏನ್ ಗೊತ್ತಾ ಇಂಟ್ರೆಸ್ಟ್ ಆನ್ ಲೋನ್ ಏನದು ಲೋನ್ ಏನೇನು ತಗೊಂಡಿರ್ಬೇಕು ಪರ್ಚೇಸ್ ಮಾಡೋದಕ್ಕೆ ಕನ್ಸ್ಟ್ರಕ್ಷನ್ಗೆ ರಿಪೇರಿಗೆ ರಿನೀವಲ್ಗೆ ರೀಕನ್ಸ್ಟ್ರಕ್ಷನ್ ಕರೆಕ್ಟಾ ಇದು ಬಿಟ್ಟು ಬೇರೆ ಯಾವುದೇ ಉದ್ದೇಶಕ್ಕೆ ತಗೊಂಡ್ರು ಆ ಇಂಟ್ರೆಸ್ಟ್ ಆನ್ ಲೋನ್ ಅನ್ನ ನಾವು ಕೊಡೋದಿಲ್ಲ ಮೊದಲನೇ ಮನೆಗೆ 1,00,000 ರೂಪಾಯಿಯಷ್ಟು ಕಟ್ಟೋಕೆ ಮನೆ ಕನ್ಸ್ಟ್ರಕ್ಷನ್ಗೆ ಅಂತ ತಗೊಂಡಿದ್ದಾರೆ ಎರಡನೇ ಮನೆ ಲೋನ್ ತಗೊಂಡಿರೋದು ಮಗಳು ಮದುವೆ ಮಾಡಕ್ಕೆ ಅಂತ ಹೇಳಿ ನಾವು ಡಿಡಕ್ಷನ್ ಕೊಡೋದಿಲ್ಲ ಮೂರನೇ ಮನೆ ರಿಪೇರಿಗೆ ಅಂತ ಹೇಳಿರೋದ್ರಿಂದ 10,000 ರೂಪಾಯಿ ಡಿಡಕ್ಷನ್ ಕೊಡ್ತಾ ಇದೀವಿ ಹಾಗಾದ್ರೆ ಇದನ್ನ ನಾವು ಏನಂತ ಕರೆಯೋಣ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನೋಡಿ 2,25,000ರಲ್ಲಿ 1,67,500 ಹೋದ್ರೆ ಎಷ್ಟು ಬರುತ್ತೆ ಇವೆರಡು ಟೋಟಲ್ ಮಾಡಿ ಮೈನಸ್ ಮಾಡಿ 57,500 ಇದು 1,40,000 1,55,000 ಓಕೆನಾ ಹಾಗಾದ್ರೆ ಇಲ್ಲಿ ಟೋಟಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ ಹೌಸ್ ಎ ಬಿ ಅಂಡ್ ಸಿ 57,500 140,000 ಅಂಡ್ 16,000 1,65,000 3,62,500 ಇಷ್ಟು ಬರೋದ್ರೆ ಸಾಕು 14 marks ಬರುತ್ತಪ್ಪ ಈಸಿ ಏನಪ್ಪ ಬರ್ಕೋ